ಶಿರಾಳ ಕೊಪ್ಪದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ. ಜಾಯಿನ್ ಸಿಎಫ್ಐ ಎಂದು ಗೋಡೆ ಬರಹ ಬರೆದ ಕಿಡಿಗೇಡಿಗಳು. ಪಟ್ಟಣದ 9ಕ್ಕೂ ಹೆಚ್ಚು ಕಡೆ ಗೋಡೆ ಬರಹ ಬರೆಯಲಾಗಿದೆ. ನೀಲಿ ಕೆಂಪು ಬಣ್ಣದಲ್ಲಿ ಬರೆದು ಸ್ಟಾರ್ ಇಡಲಾಗಿದೆ. ಶಿರಾಳಕೊಪ್ಪದ ಹಳೆ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿನ ಕಾಂಪೌಂಡ್ ಮೇಲೆ, ಬೋವಿ ಕಾಲೋನಿಗೆ ಹೋಗುವ ವಿದ್ಯುತ್ ಕಂಬದ ಮೇಲೆ, ದೊಡ್ಡ ಬ್ಯಾಣದ ಕೇರಿಗೆ ಹೋಗುವ ಕ್ರಾಸ್ ಬಳಿ ಗೋಡೆ ಮತ್ತು ವಿದ್ಯುತ್ ಕಂಬದ ಮೇಲೆ, ಚಂದ್ರಪ್ಪ ಎಂಬುವರ ಮನೆಯ ಕ್ರಾಸ್ನ ವಿದ್ಯುತ್ ಕಂಬದ ಮೇಲೆ, ಬಿಲಾಲ್ ಎಂಬುವರ ಮನೆಯ ಬಳಿ ಇರುವ ಗ್ಯಾರೇಜ್ಗಳ ಗೋಡೆಯ ಮೇಲೆ, ಇನ್ನು ಅನೇಕ ರಸ್ತೆಗಳಲ್ಲಿ ಕಂಬದ ಮೇಲೆ, ಗೋಡೆಗಳ ಮೇಲೆ ಜಾಯಿನ್ ಸಿಎಫ್ ಎಂದು ಬರಹವನ್ನು ಬರೆಯಲಾಗಿದೆ. ನವೆಂಬರ್ 28ರಂದು ಪೊಲೀಸರು ಗಸ್ತು ತಿರುಗುವಾಗ ಬೆಳಕಿಗೆ ಬಂದಿದೆ. ಶಿರಾಳಕೊಪ್ಪ ಠಾಣೆಯಲ್ಲಿ ಸುಮೋಟು ಪ್ರಕರಣ ದಾಖಲಾಗಿದೆ. ಈ ಬಗ್ಗೆ ಶಿರಾಳಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಸುಮೋಟು ಪ್ರಕರಣ ದಾಖಲಾಗುತ್ತಿದ್ದಂತೆ ಯಾರು ಬರೆದಿದ್ದಾರೆ ಎಂಬುವರನ್ನ ಪತ್ತೆ ಹಚ್ಚಲು ಕಾಕಿ ಪಡೆ ಬಲವಾಗಿ ಬಲೆ ಬೀಸಿದೆ. ಟಿವಿ 12 ಕನ್ನಡ, ಇದು ಕನ್ನಡಿಗರ ಧ್ವನಿ.